ಈ ಬಾಯ್ ಕಟ್ ಅನ್ನೋದು ಶುರುವಾಗಿತ್ತು ಈ ಸಿನಿಮಾದು. ಸೊ ಇವತ್ತು ನೋಡಿ ಇಲ್ಲಿ ನಿಂತಿದ್ದೀವಿ. ಸೊ ಈ ತರ ನೆಗೆಟಿವ್ ವಿಚಾರಗಳನ್ನ ಸ್ಪ್ರೆಡ್ ಮಾಡಿದಂತ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಜಯತೀರ್ಥ ಸರ್ ಏನ್ ಹೇಳ್ತಾರೆ ಅಂತ ಹೇಳಿ ಹೇಳಿ ಬಿಡಿಮ್ಮ. ಏನ್ ಗೊತ್ತಾ, ಅದು ಅವರ ಹಕ್ಕು, ಅವರ ಅನಿಸಿಕೆಗಳು. ಎಲ್ಲರಿಗೂ ಅವರವರ ಅಭಿವ್ಯಕ್ತಿಗಳನ್ನ ಅಭಿವ್ಯಕ್ತಿಸುವಂಥ ಅಭಿಪ್ರಾಯವನ್ನು ಅಭಿವ್ಯಕ್ತಿಸುವಂಥ ಸ್ವಾತಂತ್ರ್ಯ ಇದೆ. ಆದರೆ ಅದು ತಪ್ಪೇ ಇರಬಹುದು, ಆದರೆ ಅವ್ರಿಗೆ ಸ್ವಾತಂತ್ರ್ಯ ಇದೆ. ನಮ್ಮ ಸಿನಿಮಾ ತಪ್ಪೇ ಇರ್ಬೋದು, ನಮಗೆ ಅಭಿವ್ಯಕ್ತಿಸುವ ಸ್ವಾತಂತ್ರ್ಯ ಇದೆ. ಸೊ ಈ ಎರಡು ಇದೆ, ಎರಡರ ಮಧ್ಯದಲ್ಲಿ ಯಾರು ಯಾವುದನ್ನು ಸ್ವೀಕರಿಸ್ತಾರೆ ಅನ್ನೋದು ಅಷ್ಟೇ ಮುಖ್ಯ. ಯಾವ ರಿವ್ಯೂ ನಿಮಗೆ ತುಂಬ ಇಷ್ಟ ಆಯಿತು ಅಂತ, ಇಷ್ಟು ಜನ ರಿವ್ಯೂಗಳೇ ಹೇಳಿರ್ತಾರೆ, ಒಂದು ಜನಗಳು ರಿಯಾಕ್ಷನ್ ಕೊಡ್ತಾರೆ, ಸೊ ನಾವು ಅವ್ರದ್ರ ರಿಯಾಕ್ಷನ್ ಕೇಳಿರ್ತೀವಿ, ಅದನ್ನೆಲ್ಲವೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರ್ತೀವಿ. ಸೊ ನಿಮಗೆ ಯಾರು ಕೊಟ್ಟಂಥ ಒಂದು ರಿಯಾಕ್ಷನ್ ಅಥವಾ ರಿವ್ಯೂ ತುಂಬ ಇಷ್ಟ ಆಯಿತು, ಮನಸ್ಸಿಗೆ ಹತ್ತಿರ ಆಯಿತು ಅಂತ ಹೇಳಿ? ನಂಬರ್ ಒನ್, ಒಬ್ಬರು ಅಜ್ಜಿ ಬಂದಿದ್ರು, ಅವರು ಒಂದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡಿದಾಗ ಅವ್ರು ಆಚೆ ಹೋಗ್ತಾ, ಅಪ್ಪ 100 ರೂಪಾಯಿನಲ್ಲಿ ಬನಾರಸ್ ತೋರಿಸ್ತಾ ಇದ್ದೀನಿ, ನನಗೆ ತುಂಬ ಖುಷಿ ಆಯಿತು, ಆ ಕಾಶಿ ವಿಶ್ವನಾಥ ತನಕ ಹೋಗೋ ತನಕ ನಾನು ಬದುಕಿರ್ತೀನೋ ಇಲ್ವೋ ಇಲ್ಲೇ ನೋಡಿಕೊಂಡೆ ಅನ್ನೋ ಥರದ್ದು ಒಂದು ಒಳ್ಳೆ ಇದಾಯಿತು, ನನಗೆ ಭಾಳ ಖುಷಿ ಆಯಿತು. ಈ ಸಿರ ಹೋಗಿದ್ವಿ ಮೊನ್ನೆ, ಅಲ್ಲಿ ಇಬ್ಬರು ರೈತರು ಸಿನಿಮಾ ಎಲ್ಲ ನೋಡ್ಕೊಂಡು ಆಚೆ ಬಂದರು, ಡೈರೆಕ್ಟ್ ಇಲ್ಲ ಸಿನಿಮಾ ತಂಡ ಇಲ್ಲಿದೆ ಅಂತ ಗೊತ್ತಾಗಿ ಬಂದರು, ಹತ್ರ ಬಂದರು, ಡೈರೆಕ್ಟ್ರು ನೋಡಬೇಕು ಅಂತ ಹುಡ್ಕೊಂಬಂದು ನನ್ನ ಹತ್ರ ಮಾತಾಡಿಸಿ, ತುಂಬ ಒಳ್ಳೆಯ ಸಿನಿಮಾ ಸರ್. ನನಗೆ ನೋಡಿ, ಅವ್ರಿಗೆ ಟೈಮ್ ಟ್ರಾವೆಲಿಂಗ್ ಎಲ್ಲ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರು ಯಾವ ದೃಷ್ಟಿಕೋನದಲ್ಲಿ ಇದನ್ನು ನೋಡಿದ್ರು ಅಂದರೆ ತುಂಬ ಒಳ್ಳೆಯ ಸಿನಿಮಾ ಸರ್, ನಿಮ್ಮಿಂದಾಗಿ ಇವತ್ತು ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಾರೆ, ಮತ್ತೆ ಈ ಥರದ್ದು ಒಂದು 5 ಸಿನಿಮಾ ಬಂದುಬಿಟ್ರೆ ಎಲ್ಲರೂ ಒಂದಾಗ್ಬಿಡ್ತಾರೆ ಅಂತ ಅಂದರು. ಎಷ್ಟು ಇನೋಸೆನ್ಸ್ ಆ್ಯಂಡ್ ಎಷ್ಟು ಕಾಳಜಿ ಇದೆ, ಎಷ್ಟು ಒಳ್ಳೆತನ ಇದೆ ನೋಡಿ ಅವರಲ್ಲಿ. ಪಾಪ ಅವ್ರ ಆ ದೃಷ್ಟಿಕೋನದಲ್ಲಿ ಈ ಸಿನಿಮಾನ ನೋಡಿದ್ರು, ಅದು ಒಂದು ಬೆಸ್ಟ್ ರಿವ್ಯೂ ಅಂತ ಹೇಳ್ತೀನಿ. ಅದು ನಮ್ಮ ಸಿನಿಮಾಗಲ್ಲ, ಒಂದು ಸಿನಿಮಾದ ಸಿನಿಮಾ ಒಳಗಡೆಯಿರುವ ಕಥೆಗೆಲ್ಲ ಅವ್ರು ಕೊಟ್ಟಿದ್ದ ರಿವ್ಯೂ, ಒಟ್ಟಾರೆ ಈ ಸಿನಿಮಾ ಆದ ಬಗ್ಗೆ, ಯಾರ ಜೊತೆಗೆ ಈ ಸಿನಿಮಾ ನಾವು ಮಾಡಿದೀವಿ ಅನ್ನೋದಕ್ಕೋಸ್ಕರ ಪಾಪ ಅವರು ಆ ರಿವ್ಯೂ ಕೊಟ್ಟರು. ಇನ್ನು ಕೆಲವು ಒಬ್ಬ ಒಂದು ಹುಡುಗ ಬಂದ, ಒಂದು ಸ್ವಲ್ಪ ತಲೆ ಎಲ್ಲ ಕಲರ್ಸ್, ವಾಟ್ ಬ್ರೋ ನೀವು 10 ವರ್ಷ ಮುಂದೆ ಯೋಚನೆ ಮಾಡಿದ್ದೀರಾ, 10 ಇಯರ್ಸ್ ಫಾರ್ವರ್ಡ್ ಇದೆ ಈ ಮೂವಿ, ವಾಟ್ ಅ ಮೂವಿ ಅನ್ನೋ ಥರ ಎಲ್ಲ ಅಂದರು. ಇದೆಲ್ಲ ಇದೆ ಅಮ್ಮ, ತುಂಬ ಇದೆ.